ನಾರಾಯಣ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಪಾದ ಪದ್ಮ ಕಮಲಗಳಲ್ಲಿ ನಮಸ್ಕರಿಸುತ್ತ ಸಮಸ್ತ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರಗಳು ಕೈವಾರದ ಸಂತ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಈ ಒಂದು ಮಾನವ ಕೋಟಿಗೆ ಅಮೂಲ್ಯವಾಗಿರ್ತಕ್ಕಂತಹ ಶ್ರೀರಾಮ ಭವತಾರಕ ಮಂತ್ರವನ್ನು ನೀಡಿದ್ದಾರೆ ತಾತಯ್ಯನವರು ನನ್ನ ಹೃದಯದಿಂದ ಬಂದಿರತಕ್ಕಂತಹದ್ದು ಪರಮಾತ್ಮನೇ ನನ್ನ ಹೃದಯದಲ್ಲಿ ನೆಲೆಸಿ ಹೇಳಿರ್ತಕ್ಕಂತಹ ಮಾತುಗಳಪ್ಪ ಇದು ಇದು ಮಂತ್ರವಾಗಿರ್ತಕ್ಕಂತಹದ್ದು ಇದನ್ನು ತಾವೆಲ್ಲರೂ ಕೂಡ ಪರಿಶೀಲನೆ ಮಾಡಿ ಅದನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರತಿನಿತ್ಯವೂ ಸಹ ಇದನ್ನು ಪಠಣೆ ಮಾಡ್ತಾ ಆ ಒಂದು ಪರಮಾತ್ಮನಲ್ಲಿ ಐಕ್ಯವಾಗ್ತಕ್ಕಂತಹ ಮೋಕ್ಷಕಾರಕವಾಗಿರ್ತಕ್ಕಂತಹ ಮಂತ್ರ ಇದು ಅಂತ ಹೇಳಿ ತಾತಯ್ಯನವರು ಅವರ ಕೀರ್ತನೆಗಳಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಹಲವಾರು ವಿಚಾರಗಳನ್ನು ಕೊಟ್ಟಿದ್ದಾರೆ ಪ್ರಾಣ ಮೆವು ಸೊಮ್ಮು ಪೋನಿ ಕಬಿಗಿ ಬಟ್ಟ ಪ್ರಾಣ ಮೆವು ವರಿ ದನಮು ಪೋ ಸೊಮ್ಮು ದಾಚಿ ಬೆಟ್ಟ ದೇವು ಸೊಮ್ಮು ಧರ ನಿಂಡಿಯುಂಡುರ ದೇವು ಡೆವೂ ಧರ ನಿಂಡಿಯುಂಡುರ ನಾದ ಬ್ರಹ್ಮಾನಂದ ನಾರೇಯಣ ಕವಿ ಪ್ರಾಣ ಯಾರ ಒಬ್ಬರ ಅಲ್ಲ ಹಿಡಿದಿಡಲಿಕ್ಕೆ ಮಾನವನಾಗಿ ಹುಟ್ಟಿದ ಮೇಲೆ ಸಾವು ಎಂಬತಕ್ಕಂತಹದ್ದು ಖಚಿತ ಆದರೆ ಅಷ್ಟರ ಒಳಗಡೆ ನಾನು ಯಾವ ರೀತಿಯಾಗಿ ಈ ಒಂದು ಮಾನವನ ಜನ್ಮದ ಸಾರ್ಥಕತೆಯನ್ನು ಮಾಡಬೇಕು ಅಂತ ಹೇಳಿ ಏನು ಮಾಡಿದರೇನು ಪ್ರಾಣ ನಿನ್ನದು ಸ್ವಾಮಿ ಏನೇನೋ ಮಾಡಬಹುದು ಆದರೆ ಪ್ರಾಣ ಎಂಬತಕ್ಕಂತಹದ್ದು ನಿನ್ನದು ಸ್ವಾಮಿ ಅಂತ ಹೇಳಿ ಪುರಂದರದಾಸರು ಹೇಳ್ತಾರೆ ಆ ರೀತಿಯಾಗಿ ತಾತಯ್ಯನವರು ಈ ಮಾನವ ಕೋಟಿಗೆ ಶ್ರೀರಾಮ ತಾರಕ ಮಂತ್ರವನ್ನು ನೀಡಿದ್ದಾರೆ ತಾತಯ್ಯನವರು ಅವರ ಶತಕಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ ಈ ಒಂದು ರಾಮ ಮಂತ್ರ ಏನಿದೆ ರಾಮನಾಮದ ಸ್ಮರಣೆ ಏನಿದೆ ನಮ್ಮ ಕರ್ಮಗಳೆಲ್ಲವೂ ಕೂಡ ನಾಶವನ್ನು ಮಾಡ್ತಕ್ಕಂತಹದ್ದಪ್ಪ ಇದನ್ನು ಪಠಿಸಬೇಕು ರಾಮನಾಮ ಜೀವನಂಬನಿ ನಮ್ಮಿನ ಭಾಗವತುಲಕು ಭವ ಬಂದ ಭಯಮು ಲೇದು ಇದು ತಾತೈನವರು ನೀಡಿರತಕ್ಕಂತಹ ತೀರ್ಪು ಇದು ತಾತೈನವರು ಇಲ್ಲಿ ಹೇಳ್ತಾರೆ ರಾಮನಾಮವೇ ಜೀವನ ಅಂತ ಹೇಳಿ ನಂಬಿರ್ತಕ್ಕಂತಹ ಯಾರು ಆ ಭಕ್ತರಾಗಿರ್ತಕ್ಕಂತಹ ಭಾಗವತರಿದ್ದಾರೋ ಅವರಿಗೆ ಭವ ಬಂದ ಅಂದರೆ ಹುಟ್ಟು ಸಾವುಗಳ ಚಕ್ರದಿಂದ ವಿಮುಕ್ತಿಯನ್ನು ಮಾಡ್ತಕ್ಕಂತಹದ್ದಿದು ಅಂತ ಹೇಳಿ ಪುಟ್ಟಿಂಚು ದೈವಂಪೋಷಿಂ ಪೇರಡ ವ್ಯತಲು ಪಡುಟ ಶುದ್ಧವೆರ್ರಿ ತನ ಪೂರ್ವ ಕರ್ಮಂಬು ತಪಕನು ವೆಂಟ ತಗಲಿ ವ್ಯಾಪಿ ವ್ಯಾಲಮೃತು ಅತಿ ಘೋರ ಧುರಿತಮುಲು ಅಂಟು ವತನ್ನ ಪುಟ್ಟು ದೈವಂ ಪೋಷಿಂಪನೆರಡ ಹುಟ್ಟಿಸಿರ್ತಕ್ಕಂತಹ ದೇವರು ಪೋಷಿಸ್ದಿರಾ ಇರ್ತಾನೇನಪ್ಪ ವೆತುಲು ಪಡುಟ ವೆರ್ರಿತನಮು ವ್ಯತೆಯನ್ನು ಪಡ್ತಕ್ಕಂತಹದ್ದು ಶುದ್ಧವಾದ ಹುಚ್ಚುತನ ಕಣಯ ಯಾವ ರೀತಿಯಾಗಿ ತನ ಪೂರ್ವ ತಪಕ ಆತನು ವೆಂಟ ತಗಲಿ ವ್ಯಾಪಿಂಚ ಕದಿ ಯಾಲಿಡುಚೂ ತನ್ನ ಪೂರ್ವದ ಕರ್ಮಗಳು ಏನಿದೆಯೋ ನೀನು ಏನು ಮಾಡಿ ಭೂಮಿಗೆ ಬಂದಿದ್ದೀಯೋ ಅದೆಲ್ಲವೂ ಕೂಡ ನಿನ್ನನ್ನು ಹಿಂಬಾಲಿಸಿಯೇ ಹಿಂಬಾಲಿಸುತ್ತೆ ಕಣೆಯ ಅದು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಯಾವ ರೀತಿಯಾಗಿ ಕರು ಹಸುವನ್ನು ಹಿಂಬಾಲಿಸುತ್ತೋ ಯಾವ ರೀತಿಯಾಗಿ ನೆರಳು ನಮ್ಮನ್ನು ಹಿಂಬಾಲಿಸುತ್ತೋ ಆ ರೀತಿಯಾಗಿ ನಮ್ಮ ಕರ್ಮಗಳು ಬಿಟ್ಟು ಹೋಗೋದೇ ಇಲ್ಲ ಅದು ನಿರಂತರವಾಗಿ ಹಿಂದೆ ಬರ್ತಾನೆ ಇರುತ್ತೆ ದಶರಥ ಮಹಾರಾಜ ಅವನ ಯೌವನದಲ್ಲಿ ಇದ್ದಾಗ ಶ್ರವಣ ಕುಮಾರನಿಗೆ ಬಾಣವನ್ನು ಬಿಟ್ಟು ಅವನನ್ನು ಸಂಹಾರ ಆಯಿತು ಅವನ ಗೊತ್ತೋ ಗೊತ್ತಿಲ್ಲದಿರನೋ ಆ ಪಾಪ ಬಂತು ಆ ಋಷಿಮುನಿಗಳು ಏನು ಹೇಳಿದ್ರು ಅಪ್ಪ ನಿನಗೂ ಕೂಡ ನಿನ್ನ ಕೊನೆಯ ಕಾಲಘಟ್ಟದಲ್ಲಿ ಆ ಶ್ರವಣಕುಮಾರನ ತಂದೆ ತಾಯಿ ಋಷಿ ಮುನಿಗಳು ಅವರು ನಿನ್ನ ಕೊನೆಯ ಕಾಲಘಟ್ಟದಲ್ಲಿ ನಿನ್ನ ಜೀವನದ ಕೊನೆಯ ಘಟ್ಟದಲ್ಲಿ ನಿನಗೂ ಕೂಡ ಈ ರೀತಿಯಾಗಿ ಪುತ್ರ ನಿನ್ನಿಂದ ದೂರವಾಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಟರು ಎಷ್ಟೋ ವರ್ಷಗಳಾದರೂ ಕೂಡ ಇದನ್ನು ಮರ್ತೋದ ದಶರಥ ಆಗಿನ್ನೂ ಮದುವೆ ಕೂಡ ಆಗಿಲ್ಲ ಆದರೆ ಇನ್ನೇನು ಮರಣಕಾಲ ಸಂಭವಿಸಿದಂತಹ ಸಮಯದಲ್ಲಿ ರಾಮ ಕಾಡಿಗೆ ಹೋಗಬೇಕಾಯಿತು ಆ ಕರ್ಮ ನಿನ್ನನ್ನು ಬಿಡೋದಿಲ್ಲಪ್ಪ ಅದನ್ನೇ ಇಲ್ಲಿ ತಾತೈನವ್ರು ಹೇಳ್ತಾ ಇದ್ದಾರೆ ತನಪೂರ್ವ ಪೂರ್ವ ಕರ್ಮಂಬು ತಪಕಾತನು ವೆಂಟ ತಗಲಿ ವ್ಯಾಪಿಂಚ ಯಾಲ ಯಾಲಿಡುಚು ನಿನ್ನ ಕರ್ಮ ಏನಿದೆಯೋ ನಿನ್ನ ಹಿಂದೆ ಬಂದೇ ಬರುತ್ತೆ ಆದರೆ ಇದಕ್ಕೆ ಪರಿಹಾರ ಕೂಡ ತಾತೈನವ್ರು ಹೇಳಿದ್ದಾರೆ ರಾಮನಮ ಅಮೃತ ಸ್ಮರಣ ಲೋಲುಂಡೈತೆ ಅತಿ ಘೋರ ದುರಿತ ಮುಲು ಅಂಟುವತನೀ ಯಾರಾದರೆ ಆ ರಾಮನಾಮದ ಸ್ಮರಣೆಯನ್ನು ಮಾಡ್ತಾರೋ ಅವರಿಗೆ ಈ ಘೋರಗಳು ಯಾವುದು ಕೂಡ ಅಂಟೋದಿಲ್ಲ ಕಣಪ್ಪ ರಾಮನಾಮದ ಸ್ಮರಣೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂತಹದ್ದು ರಾಮುನಿ ಭಜನ ಸೇಯವೇ ಮನಸ್ಸ ರಾಮುನಿ ಭಜನ ಸೇಯವೇ ಯಾಕೆ ರಾಮನ ಭಜನೆಯನ್ನು ಮಾಡಪ್ಪ ಮನಸ್ಸೇ ಮನಸ್ಸಿಗೆ ಹೇಳಿದ್ರು ಅವರು ರಾಮನ ಭಜನೆಯನ್ನು ಮಾಡು ಮನಸ್ಸೇ ಯಾಕೆ ಪಾರಮುಲೇನಿ ಅಪಾರ ಪಾಪಮುಲು ಪರಿಹರಿಂಚು ಪರಮಾತ್ಮುಂಡಿತುಡು ಅಪಾರವಾಗಿರ್ತಕ್ಕಂತಹ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ ಶಕ್ತಿ ಈ ರಾಮ ನಾಮಕ್ಕೆ ಇದೆ ಕಣಪ ಅದಕ್ಕೋಸ್ಕರವಾಗಿ ರಾಮನ ಭಜನೆಯನ್ನು ಮಾಡು ಮನಸ್ಸೇ ರಾಮನ ಭಜನೆಯನ್ನು ಮಾಡು ಅಂತಂದರು ಈ ರೀತಿಯಾಗಿ ಎಷ್ಟೋ ದಿನಗಳಿಂದಲೂ ಕೂಡ ಈ ಒಂದು ರಾಮನಾಮದ ಸ್ಮರಣೆ ಬಂದಿದೆ ಕೃತಯುಗದಲ್ಲಿ ಈಶ್ವರನು ಪಾರ್ವತಿಗೆ ಹೇಳಿದ ಆಗಿನ್ನೂ ಕೂಡ ರಾಮಚಂದ್ರ ಇನ್ನೂ ಬಂದಿಲ್ಲ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಬಂದಿದ್ದು ಅದಕ್ಕೂ ಮುಂಚೆನೆ ಈಶ್ವರ ಪಾರ್ವತಿಗೆ ರಾಮ ಮಂತ್ರವನ್ನು ಕೊಟ್ಟರು ಶ್ರೀರಾಮ ರಾಮ ರಾಮೇ ತಿರಮೇ ರಾಮೇ ಮನೋರಮೇ ಸಹಸ್ರನಾಮ ತುಲ್ಯ ರಾಮನಾಮವರಾನನೆ ನಾಮ ಈ ರಾಮನಾಮವನ್ನು ಈಶ್ವರ ಪಾರ್ವತಿಗೆ ಕೊಟ್ಟ ಪಾರ್ವತಿ ನಾರದರಿಗೆ ಕೊಟ್ಟರು ನಾರದರು ವಾಲ್ಮೀಕಿಗೆ ಕೊಟ್ಟರು ವಾಲ್ಮೀಕಿಗಳು ಆ ರಾಮನಾಮದಿಂದ ಮಹರ್ಷಿಗಳಾದರು ಅಮೂಲ್ಯವಾಗಿರ್ತಕ್ಕಂತಹ ರಾಮಾಯಣವನ್ನು ರಚನೆ ಮಾಡಿದರು ಈ ಕಲಿಯುಗದ ಅಂತಿಮವಾಗಿ ತಾತೆಯನವರು ಈ ಒಂದು ಶ್ರೀರಾಮ ಭವತಾರಕ ಮಂತ್ರವನ್ನು ಕೊಟ್ಟಿದ್ದಾರೆ ಏನಾದರೆ ಈಶ್ವರ ಮಂತ್ರವನ್ನು ಕೊಟ್ಟರೋ ಅದಕ್ಕೆ ಇನ್ನೂ ಚೇತನವನ್ನು ನೀಡಿ ಅದನ್ನು ಇನ್ನೂ ಬಲಪಡಿಸಿ ಜನರ ಎಲ್ಲರಿಗೂ ಕೂಡ ಯಾಕೆಂತಂದರೆ ಈ ಕಲಿಯುಗದಲ್ಲಿ ನಾಮಸ್ಮರಣೆಯ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಕೃತಯುಗದಲ್ಲಿ ತಪಸ್ಸುಗಳನ್ನು ಮಾಡಿ ಸಾವಿರಾರು ವರ್ಷ ನದಿಯಲ್ಲಿ ನಿಂತು ತಪಸ್ಸನ್ನು ಮಾಡಿ ಅವರು ಮೋಕ್ಷವನ್ನು ಕಾಣಬೇಕಾಗಿತ್ತು ಆದರೆ ಈ ಕಲಿಯುಗದಲ್ಲಿ ಅಮೂಲ್ಯವಾಗಿರ್ತಕ್ಕಂತಹ ನಾಮಸ್ಮರಣೆಯನ್ನು ಇಟ್ಕೊಂಡ್ರೆ ಸಾಕು ಜಲಮೂ ಚಲಮುಲು ಎಟ್ಲು ಚುನ್ನದಿರ ಆ ರೀತಿ ಹರಿ ಭಜನ ನೋರುರವಲೆರ ಯಾವ ರೀತಿಯಾಗಿ ಚಿಲುಮೆಯಲ್ಲಿ ನೀರು ನಿರಂತರವಾಗಿ ಬರುತ್ತೋ ಆ ರೀತಿಯಾಗಿ ನಿನ್ನ ಬಾಯಲ್ಲಿ ಹರಿಸ್ಮರಣೆ ನಿರಂತರವಾಗಿರಬೇಕಪ್ಪ ಅಂದರು ತಾತಯ್ಯನವರು ಆ ರೀತಿಯಾಗಿ ತಾತಯ್ಯನವರು ಶ್ರೀರಾಮ ಭವತಾರಕ ಮಂತ್ರವನ್ನು ಇಲ್ಲಿ ನೀಡಿದ್ದಾರೆ ಈ ಮಂತ್ರದ ಪಠನೆ ಹೇಗೆ ರಾಮನಾಮ ಸ್ಮರಣೆ ಸಕಲ ಕರ್ಮ ವಿಮೋಚನವನ್ನು ಮಾಡ್ತಕ್ಕಂತಹದ್ದು ಇದನ್ನು ಪಠಿಸ್ತಾ ಇದ್ದರೆ ಸಾಕು ನಮ್ಮಲ್ಲಿ ಆ ಒಂದು ಮನಸ್ಸಿನಲ್ಲಿ ಶಾಂತತೆಯ ಭಾವ ಬರುತ್ತೆ ಏನಪ್ಪ ತಾತೇನವರು ನೀಡಿರ್ತಕ್ಕಂತಹ ಈ ಒಂದು ರಾಮತಾರಕ ಮಂತ್ರ ಅಂತಂದರೆ ಯಾವ ರೀತಿಯಾಗಿ ಕೃತಯುಗದಲ್ಲಿ ನೀಡಿದಂತಹ ಮಂತ್ರಕ್ಕೆ ಇನ್ನೂ ಒಂದಷ್ಟು ಚೇತನವನ್ನು ನೀಡಿರತಕ್ಕಂತಹದ್ದು ತಾತೆಯವರು ಈ ರೀತಿಯಾಗಿ ಹೇಳ್ತಾರೆ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ तनय तनयदेमश्रीनारेण राम, राम राम मुकुंद माधव राम सद्गुरु केशव राम, राम श्रीनारेण ली ಈಶ್ವರ ಪಾರ್ವತಿಗೆ ಹೇಳಿದ ಮಂತ್ರದಲ್ಲಿ ಮೂರು ಬಾರಿ ರಾಮ ಇದೆ ಆದರೆ ಇಲ್ಲಿ ತಾತಯ್ಯನೂರು ಹೇಳಿರ್ತಕ್ಕಂತಹ ಮಂತ್ರದಲ್ಲಿ ಐದು ಬಾರಿ ರಾಮ ಇದೆ ಐದು ಬಾರಿ ಪರಮಾತ್ಮನ ಸಂಬೋಧನೆಯಿಂದ ಕೂಡಿರ್ತಕ್ಕಂತಹ ಶಬ್ದಗಳು ಇದೆ ಯಾವ ರೀತಿಯಾಗಿ ಈ ಐದು ಏನು ಈ ಐದು ಎಂಬತಕ್ಕಂತಹದ್ದು ಮಾನವನಾಗಿ ಹುಟ್ಟಿದ ಮೇಲೆ ಹುಟ್ಟಿನಿಂದ ಸಾವಿನವರೆಗೂ ಇರತಕ್ಕಂತಹ ಐದು ಹಂತಗಳು ಒಂದನೆಯ ಹಂತ ಶೈಶವ ಎರಡನೆಯ ಹಂತ ಬಾಲ್ಯ ಮೂರನೆಯ ಹಂತ ಕೌಮಾರ ನಾಲ್ಕನೆಯ ಹಂತ ಯೌವನ ಐದನೆಯ ಹಂತ ವಾರ್ಧಕ್ಯ ಅಂತ ಹೇಳಿ ಈ ಐದು ಹಂತಗಳಲ್ಲಿಯೂ ಕೂಡ ಆ ರಾಮನ ಸ್ಮರಣೆ ಬೇಕು ಆ ರಾಮನ ರಕ್ಷಣೆ ಬೇಕು ಯಾವ ರೀತಿಯಾಗಿ ಆ ರಾಮನಿಂದ ಮಾತ್ರ ನಾನು ಮೋಕ್ಷವನ್ನು ಕಾಣಬಹುದು ಅಂತ ಹೇಳಿ ಈ ಮಂತ್ರವನ್ನು ತಾತನೂರು ನೀಡಿದ್ದಾರೆ ಯಾವ ರೀತಿಯಾಗಿ ಒನ್ನೊಂದನ್ನೇ ಅವಲೋಕ ಮಾಡ್ತಾ ನೋಡ್ತಾ ಹೋಗೋಣ ರಾಮ ರಾಮ ಮುಕುಂದ ಮಾಧವ ಇದು ಶೈಶವಾವಸ್ಥೆ ಬಾಲ್ಯಾವಸ್ಥೆ ಇದು ಎರಡೂ ಕೂಡ ಹತ್ತಿರ ಹತ್ತಿರದಲ್ಲೇ ಇರ್ತಕ್ಕಂತಹದ್ದು ಮಗು ಆಗತಾನೇ ಜನಿಸಿದೆ ಅದು ಹಾಲನ್ನು ಕುಡಿತಕ್ಕಂತಹ ಮಗು ಇನ್ನೇನು ಓಡಾಡ್ತಾ ಇಲ್ಲ ಅಂತಹ ಮಗುವಿಗೆ ಶೈಶವಾವಸ್ಥೆ ಅಂತ ಹರಿತ ಕರೀತಾರೆ ಇಂತಹ ಶೈಶವಾವಸ್ಥೆಯಲ್ಲಿ ಇರ್ತಕ್ಕಂತಹ ಮಗುವಿಗೆ ಆ ಮಗು ಜನಿಸಲಿಕ್ಕೂ ಕೂಡ ಆ ಮಗು ಜನನವಾಗಲಿಕ್ಕೆ ಮಾನವ ಜನಿಸಲಿಕ್ಕೂ ಕೂಡ ಯಾವುದೋ ಒಂದು ಪೂರ್ವ ಜನ್ಮದ ಸುಕೃತ ಇದ್ದರೆ ಮಾತ್ರ ಮಾನವನಾಗಿ ಜನಿಸಲಿಕ್ಕೆ ಸಾಧ್ಯ ಇದೆ ಪ್ರತಿ ಬಾರಿಯೂ ಸಹ ಈ ಆತ್ಮ ಹೋಗಿ ಪರಮಾತ್ಮನ ಹತ್ರ ಕೇಳ್ತಾ ಇರುತ್ತಂತೆ ಏನಪ್ಪಾ ನನಗೆ ಮಾನವ ಜನ್ಮ ಕೊಡು ಮಾನವ ಜನ್ಮ ಕೊಡು ಮಾನವ ಜನ್ಮ ಕೊಡು ಅಂತ ಹೇಳಿ ಆಗ ಯಾವುದೋ ಒಂದು ಪೂರ್ವ ಪುಣ್ಯದ ಫಲದಿಂದ ಮಾನವನಾಗಿ ಜನಿಸ್ತಾನೆ ಆ ಮಾನವನಾಗಿ ಜನಿಸಿದಾಗ ನೀನೇನು ಮಾಡ್ತೀಯಾ ಅಂತ ಹೇಳಿ ಕೇಳಿದಾಗ ನಾನು ಯಾವಾಗಲೂ ಕೂಡ ನಿನ್ನ ಸ್ಮರಣೆನೇ ಮಾಡ್ತೀನಪ್ಪ ನನ್ನ ಜನ್ಮವನ್ನು ಸಾರ್ಥಕ ಮಾಡಿಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಈ ಭೂಮಿಗೆ ಬರ್ತಕ್ಕಂತಹದ್ದು ಬಂದ ಮೇಲೆ ಈ ಮಾಯ ನಮ್ಮನ್ನು ಆವರಿಸಿ ಆ ಒಂದು ಮಾಯೆಯೊಳಗೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಇಲ್ಲಿ ತಾತೇನೂರು ಹದಕ್ಕೆ ಹೇಳ್ತಾ ಇದ್ದಾರೆ ರಾಮ ರಾಮ ಮುಕುಂದ ಮಾಧವ ರಾಮ ರಾಮ ಮುಕುಂದ ಮಾಧವ ರಾಮ ರಾಮ ಅಂತಂದರೆ ಆ ಶೈಶವಾವಸ್ಥೆ ಬಾಲ್ಯಾವಸ್ಥೆ ಎರಡು ಹತ್ತಿರದಲ್ಲೇ ಇರೋದ್ರಿಂದ ರಾಮ ರಾಮ ಅಂದಿದ್ದಾರೆ ಮುಕುಂದ ಮಾಧವ ಮುಕುಂದ ಅಂತಂದರೆ ಮೋಕ್ಷವನ್ನು ಕೊಡ್ತಕ್ಕಂತಹವನು ಮೋಕ್ಷವನ್ನು ಮಾನವನಾಗಿ ಹುಟ್ಟಿದ ಮೇಲೆ ನಿನ್ನ ಮೋಕ್ಷ ಸಂಪಾದನೆಯೇ ನಿನ್ನ ಗುರಿ ಅದನ್ನು ಕೊಡೋನು ಯಾರಪ್ಪ ಅಂತಂದರೆ ಮುಕುಂದ ಆ ಶಿಶುವಿಗೆ ಇರಬೇಕು ಈ ಕಾರಣದಿಂದ ತಾತಯ್ಯನವರು ಆ ಮೋಕ್ಷ ಸಂಪಾದನೆಗೋಸ್ಕರವಾಗಿ ರಾಮ ರಾಮ ಮುಕುಂದ ಮಾಧವ ಆ ಮುಕುಂದ ನಾವು ಎಲ್ಲ ಬಾಲ್ಯದಲ್ಲಿ ನೋಡಿದ್ದೀವಿ ತಾಯಂದರು ಮಗುವಿಗೆ ಸ್ನಾನ ಮಾಡಿಸಿದಾಗ ಕೊನೆಯಲ್ಲಿ ಒಂದು ಸುತ್ತು ಕಟ್ಟಿ ಶ್ರೀರಾಮ ರಕ್ಷೆ ಅಂತಾರೆ ಅಂದರೆ ಏನು ಆ ರಕ್ಷಣೆ ಸಿಗಬೇಕು ಅಂತ ಹೇಳಿ ಆ ಮಗುವಿಗೆ ರಾಮನ ರಕ್ಷಣೆ ಇರಬೇಕು ಅಂತ ಹೇಳಿ ಆ ರೀತಿಯಾಗಿ ಸುತ್ತನ್ನು ಗಟ್ಟಿ ಆ ಮಗುವಿಗೆ ಆ ರಕ್ಷಣೆ ಇರಲಪ್ಪ ಪರಮಾತ್ಮನ ರಕ್ಷಣೆ ಇರಲಿ ಈ ಮಗುವಿನ ಜನ್ಮ ಸಾರ್ಥಕವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಮನಸ್ಸು ಬಹಳ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತಃಕರಣ ಶುದ್ಧವಾಗಿ ಕೆಲಸವನ್ನು ಮಾಡಿಕೊಳ್ಬೇಕು ಇದೆಲ್ಲದಕ್ಕೂ ಕಾರಣ ಏನಂದರೆ ಆ ಪರಮಾತ್ಮನ ಕೃಪೆ ಇರಬೇಕು ಅಂತ ಹೇಳಿ ಅದಕ್ಕೋಸ್ಕರವಾಗಿ ರಾಮ ರಾಮ ಮುಕುಂದ ಮಾಧವ ಈ ಮುಕುಂದ ಮಾಧವ ಅಂತಂದರೆ ಮನುಷ್ಯನಿಗೆ ಮೋಕ್ಷವನ್ನು ಕೊಡ್ತಕ್ಕಂತಹವನು ಮುಕುಂದ ಮಾಧವ ಅಂತಂದರೆ ಮಾ ಅಂದರೆ ಲಕ್ಷ್ಮಿ ದವ ಅಂತಂದರೆ ಲಕ್ಷ್ಮಿಯ ಒಡೆಯ ಯಾರೋ ಅವನು ಮಾಧವ ಅದಕ್ಕೋಸ್ಕರವಾಗೇ ತಾತಯ್ಯನವರು ಇಲ್ಲಿ ಜೊತೆ ಜೊತೆಯಾಗಿ ಇಟ್ಟಿದ್ದಾರೆ ರಾಮ ರಾಮ ಮುಕುಂದ ಮಾಧವ ಆ ಒಂದು ಮನುಷ್ಯನಾಗಿ ಜನಿಸಿದ ಮೇಲೆ ಆ ಒಬ್ಬ ವ್ಯಕ್ತಿಗೆ ಲೌಕಿಕವಾಗಿಯೂ ಮತ್ತು ಅಲೌಕಿಕವಾಗಿಯೂ ಎರಡು ಸಂಪತ್ತುಗಳು ಇರಬೇಕು ಆ ಕಾರಣದಿಂದ ತಾತಯ್ಯನವರು ಇಲ್ಲಿ ರಾಮ ರಾಮ ಮುಕುಂದ ಮಾಧವ ಅಂತ ಹೇಳಿ ಹೇಳ್ತಾ ಇದ್ದಾರೆ ತಾತಯ್ಯನವರು ಒಂದು ಪದ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಒಟ್ಟಿ ಮೂರು ವಚುನಾ ವಚ್ಚುನಾ ಪಚ್ಚರಂ ರೂಕಲು ಸೆಲುವೈತೆ ಒಚ್ಚುಗಾಕಾ ರೂಕಲು ಮುಖ್ಯಮು ಕೋಕುಲು ಮುಖ್ಯಮ ನಾದ ಬ್ರಹ್ಮಾನಂದ ನಾರಾಯಣ ಕವಿ ಅಂತಾರೆ ಅಂಗಡಿ ಹತ್ರಕ್ಕೆ ಹೋಗಿ ನನಗೆ ಬಟ್ಟೆ ಬೇಕು ಅಂತ ಹೇಳಿ ಬರೀ ಮೊಳವನ್ನು ಹಾಕ್ತಾ ಇದ್ದರೆ ನಿನಗೆ ಬಟ್ಟೆ ಬರುತ್ತೇನಪ್ಪ ನೀನು ಅಂಗಡಿ ಎತ್ತಿರ ಹೋಗಿ ಸುಮ್ಮನೆ ಬರೀ ಮೊಳ ಹಾಕ್ಕೊಂಡು ನಿಂತ್ಕೊಂಡ್ರೆ ನಿನಗೆ ಬಟ್ಟೆ ಬರಲ್ಲ ರೂಕುಲು ಸೆಲುವೈತೆ ಒಚ್ಚುಗಾಕ ಹಣ ಕೊಟ್ಟರೆ ನಿನಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಸಿಗುತ್ತೆ ಇಲ್ಲಿ ಏನಾಯಿತು ಹಣ ಮುಖ್ಯವಾಯಿತೆ ಹೊರತು ಬಟ್ಟೆ ಮುಖ್ಯವಾಯ್ತೇನಯ್ಯ ಅಂತಾರೆ ಇದರ ಒಳಗುಟ್ಟು ಇನ್ನೂ ಒಂದಿದೆ ನಿನಗೆ ಬರೀ ಮೋಕ್ಷ ಬೇಕು ನಾನು ಸ ಏನೂ ಸಾಧನೆ ಮಾಡಿದಿರಾ ನೀನು ಮೋಕ್ಷ ಸಂಪಾದನೆ ಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ಸಾಧ್ಯ ಇದೆಯೇ ಇದನ್ನು ಲೌಕಿಕದಲ್ಲಿಯೂ ನಾವು ಈ ರೀತಿಯಾಗಿ ತಿಳ್ಕೊಬೇಕು ಅಲೌಕಿಕದಲ್ಲಿಯೂ ಕೂಡ ನಾವು ಆ ರೀತಿಯಾಗಿ ನೋಡಬೇಕಾಗಿದೆ ಮಾಧವ ಅಂತಂದರೆ ಒಂದು ಮಾ ಅಂದರೆ ಲಕ್ಷ್ಮಿ ಮಾ ಅಂತಂದರೆ ಜ್ಞಾನ ಸಂಪತ್ತು ಆ ಒಂದು ಸಂಪತ್ತಿಗೆ ಒಡೆಯ ಯಾರಪ್ಪ ಅಂತಂದರೆ ಮಾಧವ ಅವನ ಕೃಪೆ ನಿನಗೆ ನಿರಂತರವಾಗಿ ಇರಬೇಕು ಅಂತಂದರೆ ಆ ರಾಮನ ಕೃಪೆ ನಮಗೆ ಬೇಕೇ ಬೇಕು ಅದಕ್ಕೋಸ್ಕರವಾಗಿ ತಾತೇನವ್ರಂದರು ರಾಮ ರಾಮ ಮುಕುಂದ ಮಾಧವ ಇದು ಎರಡು ಹಂತಗಳಾಯಿತು ಒಂದನೆಯ ಹಂತ ಶೈಶವಸ್ಥೆ ಎರಡನೆಯದು ಬಾಲ್ಯಾವಸ್ಥೆ ಈ ಮಗು ಹುಟ್ಟಿದ ಮೇಲೆ ಅವನಿಗೆ ಎಲ್ಲ ಸಂಪೂರ್ಣವಾಗಿರ್ತಕ್ಕಂತಹ ಅನುಗ್ರಹವನ್ನು ಕನ್ನಿಸ್ತಕ್ಕಂತಹ ಅವನು ಪರಮಾತ್ಮ ಆ ರೀತಿಯಾಗಿ ಇನ್ನೇನು ಆ ಒಂದು ಕೌಮಾರಾವಸ್ಥೆ ಕೌಮಾರಾವಸ್ಥೆಗೆ ಬಂದಾಗ ಸದ್ಗುರು ಕೇಶವ ಅಂತಂದರು ಆ ಒಂದು ಗುರುವಿನ ಬಳಿಗೆ ಹೋಗಬೇಕು ಆ ಗುರುವಿನ ಬಳಿಗೆ ಹೋಗಿ ಅಲ್ಲಿ ನೀನು ವಿದ್ಯಾಭ್ಯಾಸವನ್ನು ಮಾಡಬೇಕು ಲೌಕಿಕವಾಗಿರ್ತಕ್ಕಂತಹ ವಿದ್ಯೆ ಅಲೌಕಿಕವಾಗಿರ್ತಕ್ಕಂತಹ ವಿದ್ಯೆ ಇಹಕ್ಕೂ ಪರಕ್ಕೂ ಎರಡಕ್ಕೂ ನಿನಗೆ ಬೇಕು ಅಂತಂದರೆ ನೀನು ಆ ಗುರುವನ್ನು ಆಶ್ರಯಿಸಲೇಬೇಕು ಪರದೇಶ ಸ್ವಾ ಪಾದ ಪಟ್ಟುಗ ಪಟುಗ ನಿರತ್ನ ವೇ ಅನುದಿನ ಮುಗ ಅಜ್ಞಾನ ತಿಮೀರ ಆ ಕ್ಷಣ ಮೇ ಓ ಮನಸ ಪ್ರದೇಶ ಸ್ವಾಲ ಆ ಪರದೇಶ ಸ್ವಾಮಿಗಳ ಆ ಕೃಪೆಯಿಂದ ನನ್ನಲ್ಲಿ ಇದ್ದಂತಹ ಎಷ್ಟೋ ದಿನಗಳಿಂದ ಇದ್ದಂತಹ ಅಜ್ಞಾನ ಅಂಧಕಾರದ ತಿಮಿರ ಓಡಿ ಹೋಯ್ತಪ್ಪ ಅಂತಂದರು ಆ ರೀತಿಯಾಗಿ ಆ ಗುರುವಿನ ಬಳಿಗೆ ಹೋದಾಗ ಮಾತ್ರ ನಮ್ಮಲ್ಲಿ ಇದ್ದಂತಹ ಅಜ್ಞಾನವನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೋಸ್ಕರವಾಗಿ ಅಲ್ಲಿಯೂ ಕೂಡ ರಾಮನ ಕೃಪೆ ಬೇಕಪ್ಪ ಅದಕ್ಕೋಸ್ಕರವಾಗಿ ಸದ್ಗುರು ಕೇಶವ ಅಂತಂದರು ಕೇಶವ ಜಗತ್ತುಗುರು ಆ ಜಗದ್ಗುರುವಾಗಿರ್ತಕ್ಕಂತಹ ಕೇಶವನ ಅನುಗ್ರಹ ಬೇಕು ಅದಕ್ಕೋಸ್ಕರವಾಗಿ ಇಲ್ಲಿ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ಅಂತಂದು ಇನ್ನು ನಾಲ್ಕನೆಯ ಹಂತ ಇದು ಯೌವನದ ಕಾಲ ಆ ಯೌವನದ ಕಾಲದಲ್ಲಿ ನಿನ್ನ ಇಂದ್ರಿಯಗಳ ನಿಗ್ರಹ ಇರ್ತಕ್ಕಂತಹದ್ದು ಬಹಳ ಮುಖ್ಯ ಆ ಇಂದ್ರಿಯಗಳ ನಿಗ್ರಹ ಇಲ್ಲ ಅಂದರೆ ನೀನು ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಆ ಇಂದ್ರಿಯಗಳನ್ನು ನೀನು ಕಾಪಾಡ್ಕೊಳ್ಬೇಕಾದ್ರೆ ಆ ಇಂದ್ರಿಯಗಳಿಗೆ ಸಿಕ್ಕು ಬೀಳದವನಾಗಬೇಕು ಅಂತಂದರೆ ರಾಮನ ಕೃಪೆ ಬೇಕು ಅಂತ ಹೇಳಿ ಇಲ್ಲಿ ತಾತಯ್ಯನವರು ಹೇಳ್ತಾ ಇದ್ದಾರೆ ಅದಕ್ಕೆ ರಾಮ ದಶರಥ ತನಯ ದೇವ ದಶರಥ ದಶ ಅಂತಂದರೆ ಹತ್ತು ರಥ ಹತ್ತು ರಥಗಳೆಂಬ ಇಂದ್ರಿಯಗಳನ್ನು ಇಟ್ಟುಕೊಂಡಿರ್ತಕ್ಕಂತಹ ಮಾನವ ಜೀವಿ ಈ ಜೀವಿಯನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಕ್ಕಂತಹ ಅವನು ದೇವ ಅಂತಂದರೆ ಪ್ರಕಾಶಮಾನವಾಗಿ ಪ್ರಕಾಶಮಾನದ ಕಡೆಗೆ ಕರ್ಕೊಂಡು ಅವನು ರಾಮನಪ ಅದಕ್ಕೋಸ್ಕರವಾಗಿ ರಾಮನ ಕೃಪೆ ಬೇಕು ಆ ರಾಮನ ಕೃಪೆ ಇಲ್ದಿರ ಇದ್ದರೆ ನೀನು ಆ ಪ್ರಕಾಶಮಾನವಾಗಿ ಇಂದ್ರಿಯಗಳನ್ನು ಹತೋಟ ಮಾಡಿಕೊಂಡು ಆ ಆ ಒಂದು ಪ್ರಕಾಶವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ನಿನಗೆ ರಾಮನ ಕೃಪೆ ಬೇಕು ಅಂತಂದರು ಇಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂತಹ ವಿಚಾರ ಏನಪ್ಪ ಅಂತಂದರೆ ಇಂದ್ರಿಯಗಳನ್ನು ಹತೋಟಿ ಮಾಡ್ತಕ್ಕಂತಹದ್ದು ರಾಮನ ಒಂದು ಕೃಪೆ ಆದರೆ ಮನಸ್ಸು ಅದನ್ನು ಕೂಡ ಏಕಾದಶ ಇಂದ್ರಿಯ ಅಂತ ಕರೀತಾರೆ ಹನ್ನೊಂದನೇ ಇಂದ್ರಿಯ ಅಂತ ಕರೀತಾರೆ ಈ ಹತ್ತು ಇಂದ್ರಿಯಗಳನ್ನು ಹತೋಟಿ ಮಾಡಿಕೊಂಡು ಅದನ್ನು ಕರ್ಕೊಂಡು ಹೋಗ್ತಕ್ಕಂತಹದ್ದು ಮನಸ್ಸು ಈ ಇಂದ್ರಿಯಗಳ ನಿಗ್ರಹಕ್ಕೆ ರಾಮನ ಕೃಪೆ ಬೇಕು ಆ ಮನಸ್ಸಿಗೂ ಕೂಡ ಆ ರಾಮನ ಕೃಪೆ ಬೇಕು ಯಾವಾಗ ಮನಸ್ಸು ಸ್ಥಿರವಾಗುತ್ತೋ ಆಗ ಈ ಇಂದ್ರಿಯಗಳು ಕೂಡ ಒಂದೇ ಹಾದಿಯಲ್ಲಿ ನಡೀಲಿಕ್ಕೆ ಪ್ರಾರಂಭ ಮಾಡುತ್ತೆ ಇಲ್ಲ ಅಂತಂದರೆ ಆ ಕಡೆ ಈ ಕಡೆ ಹೋಗ್ಬಿಟ್ಟು ಅದು ನಮ್ಮ ನಮಗೆ ತೊಂದರೆಯನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ಅದಕ್ಕೋಸ್ಕರವಾಗಿ ತಾತೈನವ್ರಂದರು ಈ ಒಂದು ದಶರಥ ತನೆಯನಾಗಿರ್ತಕ್ಕಂತಹ ಶ್ರೀರಾಮನ ಕೃಪೆ ಈ ಇಂದ್ರಿಯಗಳ ಹತೋಟಿಗೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ತಾತೈನೋರು ಒಂದು ಕಡೆ ಹೇಳ್ತಾರೆ ಯಾಕೆ ಇವತ್ತಿನ ದಿನ ಮನುಷ್ಯ ಕಷ್ಟಪಡ್ತಾ ಇದ್ದಾನೆ ದುಃಖದಲ್ಲಿದ್ದಾನೆ ನೋವಿನಲ್ಲಿದ್ದಾನೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದರೆ ಈ ಮನಸ್ಸು ಹತೋಟಿಯಲ್ಲಿ ಇಲ್ದಿರ ಇರೋದೆ ಅಂತಾರೆ ಮನಸ್ಸನ್ನೇ ದೊಂಗನು ಮಟು ಪೆಟ್ಟಲೇಕ ಹಿಂಸಲು ಪಡವಲನೆಯಟ್ಲುಗಿಗಲ್ಲೂ ಏರು ತಗಿನ ತರುವು ಎಂಡು ಕಾವುಂಡುನಾ ನಾದ ಬ್ರಹ್ಮಾನಂದ ನಾರೇಯಣ ಕವಿ ಮನಸನೇ ದೊಂಗನು ಮಟ್ಟು ಪೆಟ್ಟಲೇಕ ಮನಸ್ಸು ಎಂಬತಕ್ಕಂತಹ ಕಳ್ಳನನ್ನು ಹಿಡಿದಿಡೋದಕ್ಕೆ ಆಗದಿರ ಪ್ರಪಂಚದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಕಷ್ಟಗಳನ್ನೆಲ್ಲ ಜನ ಪಡ್ತಾ ಇದ್ದಾರೆ ವೇರು ತಗಿನ ತರುವು ಎಂಡುಕಾ ಉಂಡುನಾ ತಾತಯ್ಯನವರ ಸಾಹಿತ್ಯದ ಆ ತತ್ವ ಬೋಧಾಮೃತದ ಸವಿ ಏನಪ್ಪಾ ಅಂತಂದರೆ ಎರಡು ವಾಕ್ಯದಲ್ಲಿ ಒಂದು ತತ್ವವನ್ನು ಹೇಳ್ತಾರೆ ಮೂರನೆಯ ವಾಕ್ಯದಲ್ಲಿ ಇನ್ನೂ ಸುಲಭವಾಗಿ ಅರ್ಥವಾಗಬೇಕು ಅಂತ ಹೇಳಿ ಒಂದು ಉದಾಹರಣೆಯನ್ನು ಸಹಿತವಾಗಿ ಕೊಡ್ತಾರೆ ಇಲ್ಲಿ ಹೇಳ್ತಾ ಇದ್ದರೆ ವೇರು ತಗಿನ ತರುವು ಎಂಡುಕಾ ಉಂಡುನಾ ಬೇರು ಕರೆದಿರ್ತಕ್ಕಂತಹ ಮರ ಹಸಿರಾಗಿರೋದಕ್ಕೆ ಸಾಧ್ಯ ಇದೇನಯ್ಯ ಇದು ಒಣಗಿ ಹೋಗಲೇಬೇಕು ಬೇರು ನಮ್ಮ ಕಣ್ಣಿಗೆ ಕಾಣಲ್ಲ ಅದೇ ರೀತಿಯಾಗಿ ಮನಸ್ಸು ನಮ್ಮ ಶರೀರದಲ್ಲಿದೆ ಅದು ನಮ್ಮ ಕಣ್ಣಿಗೆ ಕಾಣಲ್ಲ ಬೇರು ಯಾವ ರೀತಿಯಾಗಿ ಮರಕ್ಕೆಲ್ಲವೂ ಕೂಡ ಆಹಾರವನ್ನು ಉಣಬಡಿಸುತ್ತೋ ಆ ರೀತಿಯಾಗಿ ಮನಸ್ಸು ನಮ್ಮ ಶರೀರವನ್ನು ಕೂಡ ಸ್ವಸ್ಥವಾಗಿ ಇಡೋದಕ್ಕೆ ಬಹಳಷ್ಟು ಸಹಾಯಕಾರಿಯಾಗಿದೆ ಈ ಮನಸ್ಸೇ ನಮ್ಮನ್ನು ಕರ್ಕೊಂಡು ಹೋಗೋದು ಇಂತಹ ಮನಸ್ಸನ್ನು ನಿಗ್ರಹಿಸಬೇಕಾದರೆ ಮನಸ್ಸನ್ನು ಹತೋಟಿಗೆ ತರಬೇಕಾದರೆ ಆ ರಾಮನ ಕೃಪೆ ಇರಬೇಕು ಅಂತ ಹೇಳಿ ತಾತೇನೂರು ಇಲ್ಲಿ ಹೇಳ್ತಾ ಇದ್ದಾರೆ ಎಂತ ಕಾಲ ಮೈ ನನು ಎಕಲೆನು ಜೀವಿ ಎಂತ ಕಾಲಮೈ ನು ಎಕಲೇಕನು ಜೀವಿ ಚಚ್ಚಿ ಪುಟ್ಟು ಚುಂಡುಚುನು ಸಹಜ ಮುಗನು ಜನನ ಮರಣೆನ್ನೋ ಜಾತು ತಲಿಲು ಎಂದರೋ ತನುಲೆ ಇಪ್ಪುಡು ಧರಲೋನ ಇಟುವಂಟಿ ಮಾನವ ದೇಹು ನಿರ್ಮಿಂಚೆ ಮಾಧವುಂಡು మునుపటి విధమున మూర్ఖుడైపోవలదు జగదీశ్వరుని జపము చేసి నీవు పట్టు వదలక పరమందే దృష్టి ఉంచి పట్టు వదలక పరమందే దృష్టి ఉంచి పుట్టు చావులేని సౌఖ్య సంపదల నుండు ಪುಟು ಚಾವು ಸೌಖ್ಯ ಸಂಪದಲನುಂಡು ಅಮರ ನಾರಿಯಣಾಚ್ಯುತ ಹರಿಮುಕುಂದ ಕಲುಷ ಕೈವರ ಪುರವಿಹಾರ ಇಲ್ಲಿ ಹೇಳ್ತಾರೆ ತಾತಯ್ಯನವರು ಎಂತ ಕಾಲಮೈನನು ಎರುಕಲೇಕನು ಜೀವಿ ಎಷ್ಟು ಕಾಲವಾದರೂ ಕೂಡ ಎರುಕ ಜ್ಞಾನ ಪ್ರಜ್ಞೆ ಅರಿವಲ್ ತಿಳುವಳಿಕೆ ಇಲ್ದಿರ ಆ ಹುಟ್ಟು ಸಾವುಗಳ ಚಕ್ರದಲ್ಲಿಯೇ ನೀನು ಹೋಗ್ತಾ ಇದೆಯಪ್ಪ ನೀನು ಆ ಹುಟ್ಟು ಸಾವುಗಳ ಚಕ್ರದಿಂದ ತಪ್ಪಿಸಿಕೋ ಎಷ್ಟು ಜನನ ಮರಣಗಳಾಯಿತು ತಂದೆ ತಾಯಿ ಎಷ್ಟಾದರೂ ಅಂದರೆ ಈ ಶರೀರ ಎಷ್ಟು ನಮಗೆ ಗೊತ್ತಿಲ್ಲ ಆದರೆ ಈಗ ಧರಲೋನ ಇಟುವಂಟಿ ಮಾನವ ದೇಹಂಬು ನಿರ್ಮಿಂಚೆ ಮಾದ ಉಂಡು ಈಗ ಆ ಮಾಧವನಾಗಿರ್ತಕ್ಕಂತಹ ಪರಮಾತ್ಮ ನಿನಗೆ ಈ ಜನ್ಮವನ್ನು ಕೊಟ್ಟಿದ್ದಾನೆ ಈಗ ನೀನು ಸಾರ್ಥಕ ಪಡಿಸ್ಕೋ ಮುನುಪಟಿವಿದಂಬುನ ಮೂರ್ಕು ಪೂಬಲದು ಹಿಂದೆ ಎಷ್ಟೋ ಜನ್ಮಗಳಲ್ಲಿ ಮೂರ್ಖನಾಗಿ ಹೋಗಿಬಿಟ್ಟಿದ್ದೀಯ ಆದರೆ ಈಗ ಮೂರ್ಖನಾಗಬೇಡ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಆ ಪರಮಾತ್ಮನ ಸ್ಮರಣೆಯಿಂದ ನಿನಗೇನು ಸಿಗುತ್ತೆ ಪುಟ್ಟು ಚಾವು ಲೇನಿ ಸೌಖ್ಯ ಸಂಪದಲನುಂಡು ಹುಟ್ಟು ಸಾವುಗಳು ಇಲ್ದಿರೇ ಇರತಕ್ಕಂತಹ ಸೌಖ್ಯವಾದ ಸಂಪದ ನನಗೆ ಸಿಗುತ್ತಪ್ಪ ಅದಕ್ಕೋಸ್ಕರವಾಗಿ ಆ ರಾಮನ ಸ್ಮರಣೆಯನ್ನು ಮಾಡು ಅಂತ ಹೇಳಿ ಈ ವಾರ್ಧಕ್ಯ ಕೊನೆಯ ಮುಪ್ಪಿನಲ್ಲಿಯೂ ಕೂಡ ಆ ಪರಮಾತ್ಮನ ಸ್ಮರಣೆ ಇರಬೇಕು ಅವನ ರಕ್ಷಣೆ ಇರಬೇಕು ಅಂತ ಹೇಳಿ ಈ ಐದು ಹಂತಗಳಲ್ಲಿಯೂ ಕೂಡ ತಾತಯ್ಯನವರು ಆ ಒಂದು ಮಾನವನಿಗೆ ಬೇಕಾಗಿರ್ತಕ್ಕಂತಹ ಪರಿಪೂರ್ಣವಾಗಿರ್ತಕ್ಕಂತಹ ಮಂತ್ರ ಇತ್ತು ಶ್ರೀರಾಮ ಭವತಾರಕ ಮಂತ್ರ ಅನ್ನೋದು ಏನಿದೆಯೋ ಇದು ಪರಿಪೂರ್ಣವಾಗಿರ್ತಕ್ಕಂತಹ ಮಂತ್ರ ಅಂತಹ ರಾಮ ಮಂತ್ರವನ್ನು ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ನೀಡಿದ್ದಾರೆ ಈ ನಾಮ ಮಂತ್ರದ ಪ್ರಯೋಜನ ಏನಪ್ಪಾ ಅಂತಂದರೆ ಅದನ್ನು ನಾವು ಹೇಳ್ತಾ ಹೋಗ್ತಾ ಇರ್ತೀವಿ ಪ್ರತಿನಿತ್ಯವೂ ಸಹ ಹೇಳ್ತಾ 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 ನಮ್ಮ ಮನಸ್ಸಿನ ಒಳಗಡೆಗೆ ಅದು ಬರುತ್ತೆ ನೀನು ಎಲ್ಲಿ ಕೂತಿರು ನಿಂತಿರು ಕೆಲಸ ಮಾಡ್ತಾ ಇರು ಮನೆಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರು ಆಗಲೂ ಕೂಡ ನಿನ್ನ ಮನಸ್ಸಿನಲ್ಲಿ ಇದು ನುಡಿಯೋದಕ್ಕೆ ಪ್ರಾರಂಭ ಆಗುತ್ತೆ ನಿನ್ನ ಮನಸ್ಸು ಅದನ್ನು ಹಿಡ್ಕೊಳ್ಳುತ್ತೆ ಅದಕ್ಕೆ ತಾತೇನೋರಂದರು ಶ್ರೀರಾಮ ನೀ ನಾಮಮು ಜಿಹ್ವಕ್ಕೂ ರುಚಿಗಾ ನಾದಿ ಅಂದರು ನಿನ್ನ ನಾಮಸ್ಮರಣೆ ನನ್ನ ಬಾಯಿಗೆ ರುಚಿಯಾಗಿದೆಯಪ್ಪ ನನ್ನ ಅದು ರುಚಿ ಬಿಡುತ್ತೆ ಹಾಗಾದರೆ ಕಲ್ಲು ಸಕ್ಕರೆಯ ರುಚಿ ಬಲ್ಲವನೇ ಬಲ್ಲ ಅಂತ ಹೇಳ್ತಾರೋ ಹಾಗೆ ಈ ರಾಮನಾಮದ ಸ್ಮರಣೆಯ ರುಚಿ ಬಲ್ಲವರೇ ಬಲ್ಲರು ಎಲ್ಲ ಸಂತರು ಮಹಾತ್ಮರು ಎಲ್ಲರೂ ಹೇಳಿರ್ತಕ್ಕಂತಹದೇ ಶ್ರೀರಾಮ 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 ಎನ್ನುಚು ಏ ವೇಳ ಮದಿಲೋನ ವೆದುಕು ಚುನ್ನ ಶ್ರೀರಾಮ 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 ಅಂತ ಹೇಳಿ ನಾನು ನನ್ನ ಮನಸ್ಸಿನಲ್ಲಿ ಹುಡುಕ್ತಾ ಇದ್ದೀನಪ್ಪ ಅಂದರು ತಾತೈನವರು ಸಂತ ಕಬೀರರು ಒಂದು ಕಡೆ ಹೇಳ್ತಾರೆ ನಾನು ಒಂದೇ ಒಂದು ಲೋಟ ನೀರು ಕುಡಿಯೋದಕ್ಕೂ ಕೂಡ ಭಯ ಪಡ್ತೀನಿ ಯಾಕೆ ಅಂತಂದರೆ ಎಲ್ಲಿ ನನ್ನ ಹೃದಯದಲ್ಲಿ ಬರ್ಕೊಂಡಿರ್ತಕ್ಕಂತಹ ರಾಮನಾಮ ಅಳಿಸಿ ಹೋಗುತ್ತೋ ಅಂತ ನನಗೆ ಭಯ ಅಂತ ಹೇಳಿ ಕಬೀರದಾಸರೇ ಹೇಳ್ತಾರೆ ಸಂತ ತುಳಸಿದಾಸರೇ ಹೇಳ್ತಾರೆ ಬಾಯಿ ಎಂಬ ಬಾಗಿಲಿನಲ್ಲಿ ನಾಲಿಗೆ ಎಂಬ ವಸ್ತಿಲ ಮೇಲೆ ಎರಡು ಮಣಿದೀಪಗಳನ್ನು ಇಡ್ರಪ್ಪ ಅದೇ ರಾ ಮತ್ತು ಮಾ ಆ ರಾಮ ಎಂಬತಕ್ಕಂತಹ ಮಣಿದೀಪಗಳನ್ನು ಇಡೀ ನಿಮ್ಮ ಒಳಗು ಹೊರಗು ಎರಡೂ ಕಡೆ ಇದು ಬೆಳಕಾಗುತ್ತೆ ಅಂತ ಹೇಳಿ ಸಂತ ತುಳಸಿದಾಸರು ಹೇಳಿದ್ದಾರೆ ಆ ರೀತಿಯಾಗಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ನೀಡಿರತಕ್ಕಂತಹ ಈ ರಾಮ ತಾರಕ ಮಂತ್ರ ರಾಮ ಅಂತಂದರೆ ಸಾಕು ರಾ ಅಂದಾಗ ನನ್ನಲ್ಲಿ ಇದ್ದಂತಹ ಪಾಪಗಳೆಲ್ಲವೂ ಹೊರಗಡೆ ಹೋಗುತ್ತೆ ಆ ಹೊರಗಡೆ ಇರ್ತಕ್ಕಂತಹ ಪಾಪಗಳು ಕಲ್ಮಶಗಳು ಯಾವುದು ಬರೆದಿರೋ ಬಾಯಿ ಮುಚ್ಚಿಕೊಳ್ಳುತ್ತೆ ರಾ ಅಂದಾಗ ಬಾಯಿ ತೆಗಿತೀವಿ ಮಾ ಅಂದಾಗ ಬಾಯಿ ಮುಚ್ಚುತ್ತೀವಿ ಆ ರೀತಿಯಾಗಿ ಈ ಒಂದು ರಾಮ ತಾರಕ ಮಂತ್ರದ ಪಠಣೆಯಿಂದ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ರಾಮಶ್ರೀ ನಾರಾಯಣ ಈ ರಾಮನಾಮದ ಪಠಣೆಯನ್ನು ಪ್ರತಿನಿತ್ಯವೂ ಮಾಡೋದ್ರಿಂದ ಮನಸ್ಸು ಒಂದು ಕಡೆ ಸ್ಥಿರವಾಗುತ್ತೆ ಚಂಚಲವಾಗೋದಿಲ್ಲ ಆ ಮನಸ್ಸು ಸ್ಥಿರವಾದಾಗ ಏಕಾಗ್ರತೆ ನಮ್ಮಲ್ಲಿ ಬರುತ್ತೆ ಏಕಾಗ್ರತೆ ಬಂದಾಗ ನಾವು ಮಾಡ್ತಕ್ಕಂತಹ ಎಲ್ಲ ಕೆಲಸಗಳು ಕೂಡ ಚೆನ್ನಾಗೇ ಆಗುತ್ತೆ ಎಲ್ಲವೂ ಕೂಡ ಪರಿಪೂರ್ಣವಾಗುತ್ತೆ ಆ ಗುರುವಿನ ಪಾದದಲ್ಲಿ ಆಗ್ತಾ ಆ ಗುರುವಿನ ಪಾದಗಳನ್ನು ಸ್ಮರಣೆ ಮಾಡ್ತಾ ಈ ನಾಮಮಂತ್ರವನ್ನು ಜಪಿಸಬೇಕು ಈ ನಾಮಮಂತ್ರ ತಾತಯ್ಯನವರು ಇನ್ನೊಂದು ಬಹಳ ಮುಖ್ಯವಾಗಿ ಒಂದು ಮಾತನ್ನು ಹೇಳ್ತಾರೆ ನೋಡಪ್ಪ ಇದನ್ನು ಜಪಿಸ್ತಾ ಇದ್ದೀಯಾ ನಿನ್ನ ಮನಸ್ಸು ದೃಷ್ಟಿ ಮತ್ತು ಪ್ರಾಣವಾಯು ಇದು ಮೂರೂ ಕೂಡ ಒಂದಾಗತ್ತೆ ಒಂದಾಗಬೇಕು ಇದು ಯೋಗ ಸಾಧನೆ ಕೂಡ ಯೋಗ ಅಂದರೆ ಏನು ಐಕ್ಯವಾಗೋದು ಪರಮಾತ್ಮನಲ್ಲಿ ಸೇರೋದು ಆದರೆ ಯೋಗ ಅಂತಂದರೆ ಸಾಧನಾ ಮಾರ್ಗ ಇದನ್ನು ಯಾವಾಗಾದರೆ ನಾವು ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತೀವೋ ನಮಗೆ ಆ ಮನಸ್ಸಿನಲ್ಲಿ ಈ ಒಂದು ನಾಮಮಂತ್ರ ಸ್ಥಿರವಾಗಿ ಉಳಿಯುತ್ತೆ ಈ ಸ್ಥಿರವಾಗಿ ಉಳಿದಂತಹ ಸಮಯದಲ್ಲಿ ನಮಗೆ ಆ ಒಂದು ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ ನಿರಂತರವಾಗಿ ಈ ಒಂದು ನಾಮ ಮಂತ್ರವನ್ನು ಈ ಶ್ರೀರಾಮ ಭವತಾರಕ ಮಂತ್ರವನ್ನು ಪಠಣೆ ಮಾಡ್ತಾ ಈ ಐದೂ ಹಂತಗಳಲ್ಲಿಯೂ ಕೂಡ ನಮಗೆ ಏಕಾಗ್ರ ಚಿತ್ತತೆಯನ್ನು ಕಂಟುಕೊಂಡು ಈ ಬದುಕಿನ ಸಾರ್ಥಕತೆಯೇನು ನಾನು ಯಾಕೆ ಹುಟ್ಟಿದ್ದೇನೆ ನಾನು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಏನು ನನ್ನ ಜೀವನದ ಕಟ್ಟ ಕಡೆಯ ಆ ಮೋಕ್ಷವನ್ನು ನಾನು ಪಡಿಲಿಕ್ಕೆ ಯಾವ ರೀತಿಯಾಗಿ ಹೋಗಬೇಕು ಇದೆಲ್ಲದಕ್ಕೂ ಕೂಡ ಆ ಗುರುವಿನ ಅನುಗ್ರಹ ಬೇಕು ಆ ಗುರುವಿನ ಕೃಪೆ ಇಲ್ದಿರ ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಗುರುವಿನ ಪಾದದಲ್ಲಿ ಶರಣಾಗತಿಯಾಗ್ತಾ ಈ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರು ಹೇಳಿರ್ತಕ್ಕಂತಹ ಭವತಾರಕ ಮಂತ್ರವನ್ನು ಪಠಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ